ಅಲೀನ ಅಚ್ಚಚ್ಚಿ ಕೆಡವಿದ ಮಾನಸ. ಬಿಗ್ ಬಾಸ್ ಶೋ ಮುಗಿಯುತ್ತಿದ್ದಂತೆ ಗಿಚ್ಚಿಗಿಲಿಗಿಲಿ ಎನ್ನುತ್ತಾ ತುಕಾಲಿಸ್ ಅಂತೂ ಎಂಟ್ರಿ ಕೊಟ್ಟಿದ್ರೆ, ಇದೇ ಕಾರ್ಯಕ್ರಮಕ್ಕೆ ಪತ್ನಿ ಮಾನಸ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಶೋಗೆ ಬರ್ತಿದ್ದಂತೆ ತುಕಾಲಿನ ಅಚ್ಚಚ್ಚಿ ಕೆಡವಿ ಹಾಕಿದ್ದಾರೆ ಪತ್ನಿ ಮಾನಸ. ದೊಡ್ಮನೆಯಲ್ಲಿ ತಮ್ಮ ಕಾಮಿಡಿ ಮೂಲಕ ಗಮನ ಸೆಳೆದಿರುವ ತುಕಾಲಿ ಈಗ ಗಿಚ್ಚಿಗಿಲಿಗಿಲಿ ತ್ರೀಗೆ ಬಂದಿದ್ದಾರೆ. ತುಕಾಲಿ ಸಂತು ಮಾನಸ ದಂಪತಿ ಒಳ್ಳೆಯ ಮನರಂಜನೆ ನೀಡುತ್ತಾರೆ ಎಂಬುದು ಈಗಾಗಲೇ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರೂವ್ ಆಗಿದೆ. ಈ ಜೋಡಿ ಮತ್ತೆ ಮೋಡಿ ಮಾಡಲು ಸಜ್ಜಾಗಿದ್ದಾರೆ. ಗಿಚ್ಚಿಗಿಲಿಗಿಲಿ ತ್ರೀ ಪ್ರೋಮೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು, ಪತಿ ತುಕಾಲಿಗೆ ಚಚ್ಚುತ್ತಲೇ ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಬಿಗ್ ಬಾಸ್ ನಲ್ಲಿ ನಿಮ್ಮ ಯಜಮಾನರು ಕಷ್ಟಪಟ್ಟು ಟಾಪ್ 6 ಗೆ ಬಂದಿದ್ರು, ಏನನ್ಸ್ತು ಎಂದು ನಿರೂಪಕ ನಿರಂಜನ್ ದೇಶಪಾಂಡೆ ಕೇಳಿದ್ದಾರೆ. ಅದಕ್ಕೆ ಪತ್ನಿ ಮಾನಸ, ಎಲ್ಲರೂ ಹೊಡೆದಾಡ್ಕೊಂಡು ಬಂದ್ರೆ ಇವರು ತೆವಳುಕೊಂಡು ಫಿನಾಲೆಗೆ ಬಂದಿದ್ದಾರೆ ಎಂದು ಪತಿಗೆ ಚುಚ್ಚುತ್ತಲೇ ಮಾತನಾಡಿದ್ದಾರೆ. ಮಾನಸ ನಡೆಗೆ ಸಾಧುಕೋಕಿಲ್ಲ, ಏನಮ್ಮ ನೀವು ಮಾತಿಗಿಂತ ಕೈ ಮುಂದಿದೆ ಅಲ್ಲ ಎಂದು ತುಕಾಲಿ ಪರ ಮಾತನಾಡಿದ್ದಾರೆ. ನನಗೆ ಯಾರು ಇಲ್ವಲ್ಲ ಎಂದು ಅಂದ್ಕೊಂಡೆ, ನನ್ನ ಭಾಗದ ದೇವ್ರು ನೀವು ಎಂದು ತುಕಾಲಿ ಖುಷಿಯಿಂದ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ಸರ್, ನಾಳೆ ಬೀನ್ ಬ್ಯಾಗ್ ತಂದು ನಿಮ್ ಬಗ್ಗೆನು ಮಾತನಾಡಿದ್ರು ಮಾತನಾಡಬಹುದು ಎಂದು ತುಕಾಲಿ ಬಗ್ಗೆ ಮಾನಸ ತಮಾಷೆ ಮಾಡಿದ್ದಾರೆ. ಅವರ ಮಾತಿಗೆ ಶ್ರುತಿ, ಕೋಮಲ್, ಸಾಧು ಕೋಕಿಲ ಬಿದ್ದು ಬಿದ್ದು ನಕ್ಕಿದ್ದಾರೆ. ಒಟ್ಟಿನಲ್ಲಿ ತುಕಾಲಿ ಮತ್ತು ಮಾನಸ ಇದ್ದ ಕಡೆ ನಗುವಿಗೆ ಬರ ಎಲ್ಲಿ ಹೇಳಿ. ಶೋ ನೋಡೋದೊಂದೇ ಬಾಕಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.